ಹಂಗೆ ಬಡವ್ರು ಯಾವ ರೀತಿ ಬದುಕಂತೂ ಬಹಳ ಕಷ್ಟ ಅಣ್ಣ ಆಚೆಗೆ ಹೋದ ಆಚೆಗೆ ಹೋದ ನಿಮ್ಮ ಮಕ್ಕ ಆಚೆ ಹಾಕಿದ್ರೆ ಗೊತ್ತ ಬಿಡ್ತೀವಿ ಇಲ್ಲೇ ಕಸ ಹಾಕ್ಬಿಡ್ತೀವಿ ಬಿಡ್ತಿ ಓಟ್ ಹಾಕ್ಬಾರ್ದು ಯಾರ್ಗೂ ಹಾಕ್ಬಾರ್ದು ಬಿಜೆಪಿ ಸರ್ಕಾರ ಬಂದ್ಮೇಲೆ ಸ್ಕ್ಯಾಮ್ ಜಾಸ್ತಿ ಆಗಿದೆ ಸ್ಕ್ಯಾಮ್ ಮಾಡೋರು ಚೆನ್ನಾಗಿ ಲೂಟಿ ಮಾಡ್ತಾ ಇದ್ದಾರೆ ಬುದ್ಧಿ ತಪ್ಪಿಸ್ತಾ ಇದ್ದಾರೆ ತಪ್ಪಿಸ್ಬಿಟ್ಟು ಇವ್ರು ಇಲ್ಲಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಮೋದಿ ಸರ್ಕಾರದಿಂದ ಬಡವರು ಉದ್ದಾರ ಆಗಲ್ಲ ಬಿಜೆಪಿ ಸರ್ಕಾರನೇ ಬೇಡ ನಮ್ಗೆ ಏನ್ ಹೇಳೋದೇ ಅಣ್ಣ ಏನಿಲ್ಲ ನಮ್ಗೆ ಆಚಾರ ಅಷ್ಟೇ ಇವ್ರು ಬಂದ್ಮೇಲೆ ಯಾವುದಿಲ್ಲ ದಿನನಿತ್ಯ ವಸ್ತು ಯಾವ ಬಡವನು ಬದುಕೋಕು ಇಲ್ಲ ಯಾವುದೇ ಒಂದು ಏನೂ ಇಲ್ಲ ಇವರಿಂದ ಇವರೇನಿದ್ರು ಪರಿಶೀಲನೆ ಮಾಡ್ತೀವಿ ನೀವು ಅರ್ಜಿ ಕೊಡಿ ಮಾಡೋ ಕೆಲಸ ಮಾಡಿಬಿಟ್ಟು ಬಡವ್ರ ಬುಗ್ರಿಗೆ ಏನಿಲ್ಲ ಎತ್ತಿಲ್ಲ ಇವತ್ತೊಬ್ಬ ಗಾರ್ಮೆಂಟ್ಸಲ್ಲಿ ಇಲ್ಲ ಹೆಣ್ಮಕ್ಳು ಎಲ್ಲ ಹತ್ತು ಸಾವಿರ ತಂದು ಜೀವನ ಮಾಡೋದು ಎತ್ತು ಸಾವಿರ ಕೂಡ ಅವ್ರು ಕೊಟ್ಟು ಮಾಹಿತಿ ಪ್ರಕಾರ ಏಳು ಸಾವಿರದ ಐನೂರು ಮೂವತ್ತ್ನಾಲ್ಕು ಕಂಪ್ನಿ ಕ್ಲೋಸ್ ಮಾಡಿದ್ವಿ ಅಂದರೆ ಇನ್ನು ವರ್ಕೆಲ್ಲಿ ಮಾಡೋದು ಇವತ್ತು ಒಂದು ಫ್ಯಾಮಿಲಿಗೆ ಸಾಧಾರಣ ಈ ವೇರಿಯಾ ಸಿಟಿ ಸೆಂಟ್ರಿಂದ ಎಷ್ಟು ಕಿಲೋಮೀಟ್ರ್ ಇದೆ ಈ ವೇರಿ ಇವಾಗ ಎಂಟು ಸಾವಿರ ರೂಪಾಯಿ ಬಾಡಿಗೆ ನಮ್ಮ ಮನೆಗೆ ನಾನು ಹೇಳಿದ್ದಾರೆ ಎಂಟು ಸಾವಿರ ಆರೂವರೆ ಕೊಡ್ತಿದ್ದು ಏಳುವರೆ ಆಯಿತು ಈಗ ಎಂಟು ಸಾವಿರ ಅಂತ ಹೇಳೋರೆ ನಾವು ತರೋದು ಹತ್ತು ಹನ್ನೆರಡು ಸಾವಿರ ಸಂಬಳ ಇಬ್ಬರು ಮಕ್ಳು ಓದಕ್ಕೆ ಇವತ್ತೊಂದು ಸಣ್ಣ ಸ್ಕೂಲ್ಗೆ ಹಾಕೋದ್ರೆ ಒಂದು ಮಿಡ್ಲ್ ಕ್ಲಾಸ್ ಸಣ್ಣ ಸ್ಕೂಲು ಅಂದ್ರೂ ಐವತ್ತು ಸಾವಿರ ಲೆಕ್ಕ ಒಬ್ಬನಿಗೆ ಲೆಕ್ಕ ಹಾಕೊಂಡ್ರೆ ಒಂದು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಇಡಬೇಕು ನಾಲ್ಕು ಜನಕ್ಕೆ ಜೀವನ ಇವತ್ತು ತೊಗೊಳ್ಳಿ ಪ್ರತಿಯೊಬ್ಬ ಇವತ್ತು ಹೇಳ್ತಾರೆ ಸಣ್ಣದ್ರಿಂದ ಸಹಿತವಾಗಿ ಒಂದು ಸಣ್ಣ ವಸ್ತುವಿಂದನೂ ಕಡು ಬಡವನ್ನ ಭಿಕ್ಷುಕನಿಂದ ಇವತ್ತು ಜೀವನ ಮಾಡಲೇಬೇಕು ಅಂದರೆ ಇವತ್ತು ಅವನು ದಿನ ದಿನನಿತ್ಯದ ಹೇಳಿ ಎಣ್ಣೆ ಆಗಲಿ ಟೊಮೊಟೊ ಇದ್ರದಲ್ಲಿ ತಾಳಿ ಎಪ್ಪತ್ತೇಳ್ದು ತೊಗೊಂಡೋಗಿ ನೂರ ಹದಿಮೂರು ಮಾಡ್ಬಿಟ್ಟು ಒಂಬತ್ತು ಇಳಿಸಿದೆ ದೊಡ್ಡದು ಹಾಗೆ ಬಡವರು ಯಾವ ರೀತಿ ಬದುಕಂತ ಭಾಳ ಕಷ್ಟ ಇವರಲ್ಲಿ ಏನು ಸುಖ ಇಲ್ಲ ಈಗ ಎಷ್ಟೋ ಜನ ನಮ್ಮ ಕಡೆ ಇದ್ದೀವಿ ಹಳ್ಳಿಗಳ ಕಡೆಗೆ ಹೋದವ್ರು ಕಳ್ತನ ಮಾಡ್ತಾವ್ರೆ ಇಲ್ಲಿ ಆಟ ಮಾಡಿಕೊಂಡಿದ್ರು ಯಾರೋ ಎರಡು ಎಕರೆ ಜಮೀನು ಇರೋರು ಅಣ್ಣನೋ ತಮ್ಮನೋ ಬದುಕಿ ಅಂತ ಹಳ್ಳಿ ಕಡೆ ಬಿಟ್ಬಿಟ್ರು ಯಾವುದೋ ಕೊರೋನಾ ಪರೋನಾ ಅಂತ ಬಂದು ಅಂತ ಹಳ್ಳಿ ಕಡೆಗೆ ಸೇರಿದವ್ರಿಗೆ ಆದಮೇಲೆ ಹೋದವರು ಅರ್ಧ ಅರ್ಧ ಎಕರೆ ಜಮೀನು ಭಾಗ ಮಾಡ್ಕೊಂಡ್ರು ಒಂದೊಂದು ಬೋರ್ ಹಾಕೊಂಡ್ರು ಕಾರು ಆಟ ಮಾಡಿಕೊಂಡೋಗಿ ಮಾರ್ಕೊಂಡ್ರು ಬೋರ್ ಒಂದು ಬೋರ್ ಹತ್ತು ಬೋರ್ ಹಾಕ್ತವ್ರೆ ಬದುಕೋಕಾಯ್ತಾ ಇಲ್ಲ ಒಂದು ಬೋರ್ ಹಾಕಿ ಯಾವ ಗ್ಯಾರಂಟಿಗೆ ಹೋತ್ತೆ ಅವರೆಲ್ಲ ಹೆಂಡ್ರ ಮಕ್ಳು ಸಾಕಾಗ್ದಾಗ ಎಷ್ಟೋ ಜನ ಕಳ್ತನ ಮಾಡ್ತಾವ್ರೆ ಭಾಳ ಕಷ್ಟ ತುಂಬ ಕಷ್ಟ ಯಾರು ಬಂದರೆ ಅಣ್ಣ ಜನ ಸರಿ ಇಲ್ಲ ಜನ ಸರಿಬೇಕು ಇದರಲ್ಲಿ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಲೋ ಕ್ಲಾಸ್ ಜನ ಅಂದರೆ ಕರ್ನಾಟಕ ಕರ್ನಾಟಕ ಎಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೇಳ್ತಾ ಇದ್ದೀನಿ ಒಂದು ಬಹುಮತ ಸರ್ಕಾರ ಇವರಿಲ್ಲ ಆದರೂ ಮೂರು ಸಲ ಆಲೆ ಮೂರು ಮುಖ್ಯಮಂತ್ರಿ ಆದರೂ ಆರು ಉಪಮುಖ್ಯಮಂತ್ರಿ ಆದರೂ ಇಪ್ಪತ್ತೈದು ಚುನಾವಣೆ ಆದೋ ಎಪ್ಪತ್ತೈದು ರೆಸಾರ್ಟ್ ಅದು ಎಲ್ಲದೇ ಬರ್ತವೋ ಜನ ಕೊಟ್ಟಿದ್ದೇನಿದೆ ಇದೆಯಾ ಯಾವ್ದಾದ್ರು ಒಬ್ಬ ಬೊಳ್ಳೆನ ಒನ್ ಒಂದ್ರು ಮಾಡ್ತಾನೆ ನನಗೆ ಕಳಿಸೋದು ರಾಜಿಗೆ ಎಲ್ಲ ನಮ್ಮ ಜೀವನದಲ್ಲಿ ವಾಜಪೇಯಿ ಅವ್ರಿಗೆ ಮೂರು ಸಲ ಹಾಕಿದ್ದೀನಿ ಓಟ್ ನಾನು ಎರಡು ಸಾವಿರದ ಹದಿನಾಲ್ಕು ಏನೋ ತಿರುಪತಿಯಲ್ಲಿ ಗೋವಿಂದ ಅಂತಾರೆ ಅಂದ್ರೆ ಗೋವಿಂದ ಒಬ್ಬನೇ ಕಲಿಯುಗ ದೈವ ಏನೋ ಗೋವಿಂದ ಗೋವಿಂದ ಅಂತಾರೆ ಅಂದಂಗೆ ಏನೋ ನಮೋ ನಮೋ ನಾನು ಓಟ್ ಹಾಕಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ಸಣ್ಣ ನನ್ನ ಗುಣಗಾರಿಗೆ ಸಲ ಹಾಕಿಲ್ಲ ಏನಿದೆ ಒಂದು ಸಲ ನೋಡ್ಬೋದು ಹಂಗೆ ಜನ ತಿಳ್ಕೊಂಡು ಒಂದು ಬದಲಾವಣೆ ತಂದರೆ ಯಾರೋ ಬಡವರು ಪರವಾದನು ಒಳ್ಳೆಯ ಯೋಜನೆ ತರೋನು ಇವತ್ತು ಯಾವುದೇ ಕೆಲಸಕ್ಕೆ ಬರೋದು ಬೆಳಗ್ಗೆ ಒಬ್ಬನಿಗೆ ಅಕ್ಕಿ ಕೊಟ್ಟಿದ್ದೆ ದೊಡ್ಡದು ಹಂಗಾಗಿದೆ ಒಬ್ಬನಿಗೆ ಇದು ಕೊಟ್ಟಿದ್ದೆ ಅನ್ನಲ್ಲ ಜನಕ್ಕೆ ಶಾಶ್ವತವಾಗಿ ಒಬ್ಬ ಬದುಕಬೇಕು ಅಂದ್ರೆ ಇವತ್ತು ಇವತ್ತಿನ ಸಾಧಾರಣಕ್ಕೆ ಮೂವತ್ತು ಸಾವಿರ ಬೇಕು ಸರ್ ನಮ್ಮ ಹೇಳ್ಬಾರ್ದು ಎಷ್ಟೊಂದು ಇವತ್ತು ಕಣ್ಣಿಗೆ ಎಷ್ಟೋ ಜನ ಗೊತ್ತಿದ್ರೂ ಕೂಡ ತನ್ನೇ ಏನು ಮಾಡ್ತಾಳೆ ಅಂದ್ರೂ ಅವ್ರಿಗೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಬೇಕು ಇವತ್ತು ಇದೇ ಏರಿಯಾದಲ್ಲಿ ಎಂಟು ಸಾವಿರ ರೂಪಾಯಿ ಬಡಗೆ ಸಿಂಗಲ್ ಬೆಡ್ರೂಮ್ ಲೆಕ್ಕ ಹಾಕಿ ಅಲ್ಲಿಗೆ ಎಷ್ಟಾಯ್ತು ಅಂತ ಅಣ್ಣ ಇವತ್ತಿನ ಇಲ್ಲ ಇಲ್ಲ ಲೀಡ್ರ್ಗುಳದು ಅನ್ನೋ ಕಷ್ಟ ಅಣ್ಣ ಯಾವ ಲೀಡ್ರ್ ಲೆಕ್ಕ ಹಾಕತ್ತಿರ ಅಣ್ಣ ಇರೋ ಅಲ್ಲ ಆತನ ಮಾಡ್ಕೊಂಡು ಬಿಟ್ಟು 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 ಯಾವನ ಬಂದವನ್ಗೆ ಐದು ಜನ ಜನ ಸರಿ ಇದ್ರಲ್ವೇ ಒಂದ್ಸಲ ಆಚೆಗೆ ಹೋದನು ಯಾವುದೇ ಸರ್ಕಾರ ಆಗಿರಲಿ ಆಚೆಗೆ ಹೋದ ಆಚೆಗೆ ಹೋದ ನಿಮ್ಮ ಮಕ್ಕಳು ಆಚೆ ಹಾಕಿದ್ರೆ ಅವ್ನು ಬಂದೇನು ಜನಕ್ಕೆ ಏನು ಕೊಟ್ಟಿದ್ದೇನಿಲ್ವಲ್ಲ ಯಾವತ್ತೊಂದ್ ದಿವಸ ಕಿಟ್ ತಂದ್ಬಿಟ್ಟು ಹನ್ನೆರಡು ಕಿಟ್ ಇಪ್ಪತ್ತೈದು ಕಿಟ್ ತಂದ್ಬಿಟ್ಟು ಹನ್ನೆರಡು ಕಿಟ್ ಅವರೇ ತಗೋತಾರೆ ಇನ್ನು ಮೂರು ಕಿಟ್ಟು ತೋರಿಸ್ಕೊಳ್ಳೋಕೆ ಕೊಡ್ತಾರೆ ಅಷ್ಟೇ ಇದರಿಂದ ಎಂತೂ ಉಪಯೋಗ ಇಲ್ಲ ಅಣ್ಣ ಜನ ಜನದಿಂದ ನಮ್ಮ ಕರ್ನಾಟಕವೇ ಹಾಳು ಇವತ್ತು ಕರ್ನಾಟಕದಿಂದ ಇಂಡಿಯಾ ಹಾಳಾಗಿದ್ದು ಕರ್ನಾಟಕ ಕರೆಕ್ಟಾಗಿದ್ದರೆ ಇವತ್ತು ಇಂಡಿಯಾನು ಕರೆಕ್ಟಾಗಿರೋದು ಕರ್ನಾಟಕ ಎಲ್ಲ ಹಾಳಾಗೋಯ್ತು ಕರ್ನಾಟಕ ತೊಗೊಂಡೋದ್ರು ಇಂಡಿಯಾ ಮಾಡ್ಕೊಂಡು ಇಂಡಿಯಾ ತೊಗೊಂಡೋಗಿ ಯಾರ್ಯಾರಿಗೂ ಆಗ್ತಾರೋ ಹೊರತು ಇವತ್ತು ನಮಗಂತೂ ಇಲ್ಲ ಇಲ್ಲಿ ಬದುಕೋಕ್ಕೂ ಕಷ್ಟ ಏನು ಇವ್ರು ಅಂತೂ ನನ್ನ ಪ್ರಕಾರ ತಿಳ್ಕೊಂಡಂಗೆ ಇವರಿಂದ ಇವರು ಬಂದ್ಮೇಲಂತೂ ಬರ್ಬ ನನ್ನ ಜೀವನದಲ್ಲೇ ನಾವು ನೋಡಿಲ್ಲ ಇನ್ನು ನಾವು ಇಲ್ಲಿವರೆಗೂ ನಾಲ್ಕು ಬಾರಿ ನಾನು ಬಿ ಜೆ ಪಿಗೆ ಓಟ್ ಹಾಕಿದ್ರು ಸಹಿತವಾಗಿ ಹೇಳ್ತೀನಿ ನಾನು ಏನೋ ಮೋದಿ ಏನೋ ತಿರುಪತಿ ವೆಂಕಟಾಯಣ್ಣ ಸ್ವಾಮಿ ಥರ ಒಬ್ಬರೇ ಅಂತಾರೆ ಅಂತೇಳಿ ಅಂತ ಹಾಕಿದ್ರು ಇನ್ನು ಕುಯ್ದು ಇದ್ಬಿಡ್ತೀವಿ ಇಲ್ಲೇ ಕತ್ಸಾಕ್ಬಿಡ್ತೀನಿ ಓಟ್ ಹಾಕ್ಬಾರ್ದು ಯಾರಿಗೂ ಹಾಕ್ಬಾರ್ದು ಒಳ್ಳೆಯವರು ಹಾಕೋಕ್ಕಾಗಲ್ವಲ್ಲ ಈಗ ಇರೋದು ಅದೊಂದೆಲ್ಲ ನಮಗೆ ಸ್ವತಂತ್ರ ಈಗ ಒಂದು ಒಂದು ಲೆಕ್ಕ ತಗೊಳ್ಳಿ ಯಾರೋ ಬಡವಲ್ಲ ಎಲ್ಲೋ ನಿಂತಿದ್ದ ನೀನು ಯಾಕೆ ಚುನಾವಣಾ ನಿಂತಿದ್ದೆ ಬಳಿ ಮಂಗನೆ ಬರೋ ಹೇಳು ಅಂತ ಕಾನೂನು ಅಂತ ಅಂತಾರೆ ಅಂತ ಹೇಳ್ಕೊಳ್ಳಿ ಇವ್ರಿಗೆಲ್ಲ ಗೊತ್ತಿದ್ರು ಅವ್ರು ಹೇಳಲ್ವಲ್ಲ ಹಂಗೆ ಬಡವನಿಗೆ ಒಂದು ಬಲ್ಗಾರ್ನ್ಗೆ ಒಂದು ನಂಗೆ ಆಗ್ಬಿಟ್ಟಿದೆ ಅದು ಮಾತಾಡೋದು ನಾವು ತಪ್ಪಾಯ್ತದೆ ಏನು ಹೇಳಿ ಹಂಗೆ ಜನ ಜನ ಕರೆಕ್ಟ್ ಆಗೋವರೆಗೂ ನಮ್ಮ ಇದು ಹಣ ಯಾರು ಸಿ ಎಮ್ ಅಂತಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇವರೆಲ್ಲ ಹೇಳ್ದಂಗೆ ಆ ಮುಕ್ತ ಈ ಮುಕ್ತ ಆ ಮುಕ್ತ ಇರೋದಕ್ಕೆ ನಾವು ಇವತ್ತಿರೋದು ನಮ್ಮ ಅಪ್ಪು ಹುಟ್ಟಿದಲ್ಲಿಂದ ನಮ್ಮ ತಾತ ಹುಟ್ಟಿದ್ರು ಎಲ್ಲರೂ ಒಂದೇ ತಾವಿದ್ರು ಈಗಲ್ಲ ಆರು ಪಕ್ಷ ಮಾಡ್ಕೊಂಡು ಇರ್ಬೋದಲ್ವೇ ಆರ್ ಪಕ್ಷದ ಶಾಶ್ವತವಾಗಿ ಅವತ್ತಿಂದ ಏನು ದೇಶ ಇರಲಿಲ್ಲ ಇವತ್ತು ಮಾತ್ರ ಇದೆಯಾ ಏನೋ ಎಪ್ಪತ್ತೈದು ವರ್ಷದಿಂದ ದೇಶ ಇಲ್ಲ ಅಂದರೆ ಇವತ್ತೈತೆ ಎಂಟು ವರ್ಷದಿಂದ ದೇಶ ಐತೆ ಅಂದರೆ ನನ್ನ ಪ್ರಕಾರವಾಗಿ ಇವರು ಏನು ಮೋದಿಯವರು ಓದಿದಾರೋ ಅಥ್ವಾ ಅವ್ರಿಗೆ ರಾಜಕಾರಣಿ ಫುಲ್ ರಾಜಕಾರಣಿ ಅಥವಾ ಓದೇ ಇಲ್ವೋ ಅನ್ನಿಸ್ತದೆ ಯಾಕೆಂದ್ರೆ ಒಳ್ಳೆಯ ವ್ಯಕ್ತಿ ಅಂತ ಮಾಡಿದ್ವಿ ಇವತ್ತು ಬಡವ್ರಿಗಂತೂ ಒಂದು ಪೈಸ ಅವರಿಂದ ಯಾವುದೂ ಇಲ್ಲ ಲೆಕ್ಕ ಹಾಕಿ ಡಿಮೆಂಡ್ ಮಾಡಿ ಇವತ್ತು ಏನು ಮಾಡಿದ್ದಾರೆ ಇದು ಯಾವುದೋ ಹನ್ನೆರಡು ಸಾವಿರ ಕೊಡ್ತೀವಿ ಆರು ಸಾವಿರ ಅಂತೇಳಿ ಒಂದು ನಾಲ್ಕು ತಿಂಗಳಿಗೆ ಎರಡು ಸಾವಿರ ಲೆಕ್ಕ ಹಾಕೊಂಡ್ರೆ ಅವ್ನಿಗೇನು ಬಂದತ್ತು ಅದು ಕೊಟ್ಬಿಟ್ರೆ ಯೋಜನೆ ಅಂತಾರೆ ಯೋಜನೆ ಬೇಕು ಬಡವ್ಗೆ ಏನು ಬೇಕು ಒಬ್ಬ ರೈತಿಗೆ ಏನು ಬೇಕು ಒಂದು ಶಾಶ್ವತವಾದ ನೀರಾವರಿ ಬೇಕು ಇಲ್ಲ ಆರು ಅವರ್ ಕರೆಂಟ್ ಕೊಟ್ಟರೆ ಒಂದೂವರೆ ಎಕರೆ ಇದ್ದರೂ ಹತ್ತು ಜನ ಸಾಕೋದಿರ್ತಾರೆ ಅಲ್ಲವೇ ಇವತ್ತು ಅಲ್ಲಿ ಬೆಳೆದವನ್ಗೆ ಮೂವತ್ತೆರಡು ರೂಪಾಯಿ ಕೆಜಿ ಟೊಮೆಟೊ ಇಲ್ಲಿ ನೂರು ರೂಪಾಯಿ ಆಗಿದೆ ಅವ್ನು ತಗೊಂಬಂದ ಮೂವತ್ತೆರಡಕ್ಕೆ ಅಲ್ಲಿಂದ ತಗೊಂಡು ಅವ್ನು ಕೇಳಿಸ್ತಾರ ಅದಕ್ಕೆ ಅವನೇ ನೂರು ಆಗೋಗಿರ್ತದಪ್ಪ ಖರ್ಚು ಹಂಗೆ ಭಾಳ ಕಷ್ಟ ಏನೋ ಭಗವಂತನಿದು ಜನ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೆಯ ಸರ್ಕಾರ ತರ್ಬೋದು ಈ ಸರ್ಕಾರದಲ್ಲಿ ಈಗ ನೋಡಿ ಇವ್ರು ಅವರೇ ಇರೋ ಏನೋ ಇರೋದು ಒಳ್ಳೆಯ ಮುಖ್ಯಮಂತ್ರಿ ಈಗ ಇರ್ಬೋದು ಅವ್ರು ಯಾಕೆಂದರೆ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ತವ ಒಳ್ಳೆ ತಂದೆ ಮಗ ಒಳ್ಳೆ ಚೆನ್ನಾಗಿದ್ದಾರೆ ಅಂದರೆ ಇವ್ರಿಗೆ ಬೇರೆ ಇವರೆಲ್ಲ ಇನ್ನೊಬ್ಬರು ಹೇಳ್ದಂಗೆ ಕೇಳಬೇಕು ಅವ್ನು ಯಾರೋ ಬರಬೇಕು ಅವ್ನು ಇಲ್ಲಿ ಕೂತ್ಕೊಂಡು ಅವ್ನ ಮನೇಲಿ ಕೂತ್ಕೊಂಡು ಅವ್ನಲ್ಲಿ ಇನ್ನೊಂದು ಒಂದು ಫೋನ್ ಮಾಡ್ತಾನೆ ಅವ್ನು ಯಾರೋ ಇದು ಇವನೊಂದು ಇದು ತಗೋಬೇಕು ಅಂದ್ರೆ ನಾವು ಹುಟ್ಟಿ ನಮ್ಮಪ್ಪನಿಗೆ ನಾವೇರು ಕಳೆದು ಇನ್ನೊಬ್ನಿಗೆ ಕೇಳಿ ಮಾಡೋ ಅಂಥದ್ದು ಇವರೆಲ್ಲಾರು ಒಂದು ಯೋಜನೆ ಕೊಟ್ಟರೆ ನಾಲ್ಕು ಸೈಟಲ್ಲಿ ಅಲ್ಲಿ ಒಪ್ಪ ಅಲ್ಲೂ ಕೊಡಬೇಕು ಅನ್ನೋದು ಆ ಕೇಂದ್ರ ಕೇಳಬೇಕು ಅವೆಲ್ಲ ಇವೆಲ್ಲ ಯಾರು ಒಳ್ಳೆಯವ್ರು ಬರಬೇಕು ಇವರಿಂದ ಏನು ಉಪಯೋಗಿಲ್ಲ ಹಾಂ